हाय फ्रेंड्स वेलकम बैक टू माय चैनल इवत्तु रिक्वेस्टेड वीडियो डॉल ಮಾಡೋಕೆ ಬೇಕಾಗಿರುವಂತಹ ಕಟಿಂಗ್ಸ್ ಗಳು ಹೇಗಿರುತ್ತೆ ಅಂತ ಇವತ್ತು ತೋರಿಸ್ತಾ ಇದೀನಿ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಕಟಿಂಗ್ಸ್ ಗಳು ಹೇಗಿರುತ್ತೆ ಅಂತ ನೋಡೋಣ ಈಗ ನೋಡ್ತಾ ಇದ್ದೀರಾ ಅಲ್ವಾ ಇದೆಲ್ಲ ಕಟಿಂಗ್ಸ್ ಗಳು ಇದು 25 ರೂಪೀಸ್ ನಾನು ತಗೊಂಡಾಗ 25 ರೂಪೀಸ್ ಇತ್ತು ಇವಾಗ ಎಷ್ಟು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾಕೆಂದ್ರೆ ನಾನು ತಗೊಂಡಿದ್ದೆ 12 ವರ್ಷದ ಹಿಂದೆ ಈಗ ಮೋಸ್ಟ್ಲಿ ಜಾಸ್ತಿ ಆಗಿರಬಹುದು ಸೋ ನೋಡಿ ಈ ರೀತಿ ನಿಮಗೆ ಕಟಿಂಗ್ಸ್ ಗಳು ಸಿಗುತ್ತೆ ಸೋ ಇದು ಹೇಗೆ ಮಾಡೋದು ಅಂತ ಕೂಡ ಎಲ್ಲ ಈ ಡೀಟೇಲ್ಸ್ ಇದರಲ್ಲೇ ಇರುತ್ತೆ ಇದು ಹೇಗಿರುತ್ತೆ ಅಂತ ನಾನು ಆಮೇಲೆ ತೋರಿಸ್ತೀನಿ ಇದು ಬಂದು ಗಣೇಶ ಕಟಿಂಗ್ ಇದು ಸ್ಟ್ಯಾಂಡಿಂಗ್ ಡಾಗ್ ಇದನ್ನ ಆಲ್ರೆಡಿ ನಾನು ನಿಮಗೆ लास्ट ब्लॉग ಅಲ್ಲಿ ತೋರಿಸಿದ್ದೀನಿ ಒಂದು ಸ್ಟ್ಯಾಂಡಿಂಗ್ ಡಾಗ್ ಮಾಡಿದ್ನಲ್ಲ ಬೆಲ್ಟ್ದು ಅದು ಇದು ಕ್ಯಾಟ್ ಕಟಿಂಗ್ ಇದನ್ನು ನಾನು ಡಾಲ್ ಮಾಡಿಲ್ಲ ಇದನ್ನು ನೀವು ನೋಡ್ತೀರಾ ಟ್ವಿಟಿ ಬರ್ಡ್ದು ನಾನು ಮಾಡಿದಿನಲ್ಲ ಈ ಕಟಿಂಗ್ ನೋಡೇ ಮಾಡಿರೋದು ಇದು ಕ್ಯೂಟ್ ಡಾಲ್ ಅಂತ ಸೋ ಇದನ್ನು ನಾನು ಮಾಡಿದಿನಿ ಸೋ ಇವ ಕಟಿಂಗ್ಸ್ ಗಳು ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಾನು ಗಣೇಶ ಡಾಲ್ದು ಕಟಿಂಗ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಯಾವ ಡಾಲ್ ಮಾಡಬೇಕು ಅಂತ ಅನಿಸುತ್ತೆ ನೀವು ಶಾಪ್ಗೆ ಹೋದಾಗ ಇಲ್ಲೇ ನಿಮಗೆ ಪಿಕ್ಚರ್ ಕೊಟ್ಟಿರ್ತಾರೆ ನೀವು ಈ ಇದರಲ್ಲೇ ಸೆಲೆಕ್ಟ್ ಮಾಡಬೇಕಾಗುತ್ತೆ ಯಾವ ಡಾಲ್ ಬೇಕು ಅಂತ ನಿಮ್ಗೆ ಯಾವ ಡಾಲ್ ಇಷ್ಟ ಆಗುತ್ತೆ ಮಾಡೋಕ್ಕೆ ಆ ಡಾಲ್ ನೀವು ತಗೋಬೇಕಾಗುತ್ತೆ ಮೊದಲನೇದಾಗಿ ನಾನು ಇದನ್ನು ಗಣೇಶ ಡಾಲ್ ನೋಡಿಬಿಟ್ಟು ನನಗೆ ಇಷ್ಟ ಆಯಿತು ಸೊ ಈ ಕಟಿಂಗ್ನ ನಾನು ಸೆಲೆಕ್ಟ್ ಮಾಡಿ ತೊಗೊಂಡೆ ಶಾಪಲ್ಲಿ ನಿಮಗೆ ತುಂಬ ಕಟಿಂಗ್ಸ್ಗಳಿರುತ್ತೆ ಸೊ ನೀವು ಹೇಗೆ ಸೆಲೆಕ್ಟ್ ಮಾಡಬೇಕು ಅಂದರೆ ನೀವು ಯಾವ ಡಾಲ್ ಮಾಡಬೇಕು ಅಂತ ಇದ್ದೀರಾ ಅದನ್ನು ಫಸ್ಟು ನೋಡ್ಕೋಬೇಕಾಗುತ್ತೆ ಹಾಗೆ ನಿಮಗೆ ನೋಡಿದ ತಕ್ಷಣ ಯಾವುದು ಈಸಿ ಅನಿಸುತ್ತೆ ಯಾವುದು ಮಾಡೋಕ್ಕಾಗುತ್ತೆ ಅಂತ ಅನಿಸುತ್ತೆ ಅಂಥ ಕಟ್ಟಿಂಗನ್ನು ನೀವು ಸೆಲೆಕ್ಟ್ ಮಾಡಿ ತೊಗೋಬೇಕಾಗುತ್ತೆ ನಾನು ಗಣೇಶ ಡಾಲ್ನ ಇಷ್ಟಪಟ್ಟೆ ಸೊ ಇದನ್ನು ಮಾಡ್ಬೋದು ಅನ್ನಿಸ್ತು ಈಸಿನೂ ಅನ್ನಿಸ್ತು ಸೊ ಹಾಗಾಗಿ ನಾನು ಇದನ್ನು ತೊಗೊಂಡೆ ಸೊ ಇದರಲ್ಲೇ ನಿಮಗೆ ಕೊಟ್ಬಿಟ್ಟಿರ್ತಾರೆ ಪಿಕ್ಚರ್ ಯಾವ್ದು ಬೇಕು ಡಾಲ್ ಅಂತ ಸೊ ಇದನ್ನು ನೋಡಿ ತೊಗೊಳ್ಬೋದು ನೆಕ್ಸ್ಟು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಕಟಿಂಗ್ಸ್ ಹೇಗಿರುತ್ತೆ ಅಂತ ನೋಡಿ ಈ ರೀತಿ ಇರುತ್ತೆ ಗಣೇಶಜಿ ಅಂತ ಇದೆ ಇಲ್ಲಿ ನಂಬರ್ ಆಫ್ ಪೀಸಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆಲ್ಲ ಇಲ್ಲ ಮೆನ್ಷನ್ ಮಾಡಿರ್ತಾರೆ ಎಷ್ಟು ಕಟಿಂಗ್ ಇದೆ ಅಂತ ಹಾಗೆ ಇದ್ರ ಪಕ್ಕನೇ ನಿಮಗೆ ಕಟಿಂಗ್ಸು ಈ ರೀತಿ ಇರುತ್ತೆ ಇದನ್ನೆಲ್ಲ ನಾನು ಕಟ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಇದನ್ನೆಲ್ಲ ನೀವು ಕಟ್ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಶೀಟ್ ಕೂಡ ಇರುತ್ತೆ ಇನ್ನೊಂದು ಶೀಟ್ ಇರುತ್ತಲ್ಲ ಅದರಲ್ಲಿ ನಾನು ಇದೆಲ್ಲ ಕಟ್ ಮಾಡಿರ್ತೀನಿ ಎಷ್ಟು ಇಲ್ಲಿ ಕಟಿಂಗ್ಸ್ ಇದೆ ಅಂತ ನಿಮಗೆ ಇಲ್ಲೇ ಮೆನ್ಷನ್ ಮಾಡಿರ್ತಾರೆ ಹಾಗೆಯೇ ಇಲ್ಲಿ ನಿಮಗೆ ಎಲ್ಲ ಇಲ್ಲೇ ಡೀಟೇಲ್ಸ್ ಕೊಟ್ಬಿಟ್ಟಿರ್ತಾರೆ ಯಾವುದನ್ನು ಯಾವುದಕ್ಕೆ ಜಾಯಿನ್ ಮಾಡಬೇಕು ಅಂತ ಸೊ ಹಾಗಾಗಿ ನೀವು ಇದನ್ನು ನೋಡಿಕೊಂಡು ಮಾಡೋದು ತುಂಬ ಈಸಿ ಆಗುತ್ತೆ ಒಂದು ಡಾಲ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾವ ರೀತಿ ಮಾಡೋದು ಅಂತ ಸೊ ಇದು ಜಸ್ಟ್ 25 ರೂಪೀಸ್ ಅವಾಗಿತ್ತು ಈಗ ಎಷ್ಟಾಗಿದೆಯೋ ಗೊತ್ತಿಲ್ಲ ಯಾಕೆಂದರೆ ನಾನು ಡಾಲ್ ಮಾಡುವಾಗಲೇ ಇದು 25 ರೂಪೀಸ್ ಇತ್ತು ಇವಾಗ ಮೇ ಬಿ ಜಾಸ್ತಿ ಆಗಿರ್ಬೋದು ಕಟಿಂಗ್ ರೇಟು ನನಗೂ ಗೊತ್ತಿಲ್ಲ ನಾನು ಮತ್ತೆ ತೊಗೊಂಬಂದಿಲ್ಲ ಸೊ ಇವಾಗ ಇದನ್ನು ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ನೋಡಿ ಇಲ್ಲಿದೆಯಲ್ಲ ಟು ಬ್ಯಾಕ್ ಬಾಡಿ ಸೊ ಇಲ್ಲಿ ನಿಮಗೆಲ್ಲನೂ ಲೆಟರ್ಸ್ಗಳು ಕೊಟ್ಟಿರ್ತಾರೆ ಎಲ್ಲೆಲ್ಲಿ ಹೇಗೆ ಜಾಯಿನ್ ಮಾಡಬೇಕು ಅಂತ ಎಲ್ಲನೂ ಈ ಒಂದು ಇದರಲ್ಲಿರುತ್ತೆ ಇದನ್ನು ನೋಡಿಕೊಂಡು ನೀವು ಮಾಡ್ಬೋದು ಸೊ ಆವಾಗ ಈ ಕಟಿಂಗ್ಸ್ಗಳು ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡ್ಬೋದು ನೋಡಿ ಇಲ್ಲಿದೆಯಲ್ವ ಇದು ಒನ್ ಪೀಸ್ ಅಂದರೆ ಒನ್ ಬ್ಯಾಕ್ ಹೆಡ್ ಅಂತ ಇದೆ ಸೊ ಇದನ್ನು ಒಂದು ಮಾತ್ರ ಕಟ್ ಮಾಡ್ಕೋಬೇಕಾಗುತ್ತೆ ಒನ್ ಅಂತ ಇದೆ ಒಂದು ಹಾಗೆ ಇಲ್ಲಿ ಟು ಫ್ರಂಟ್ ಹ್ಯಾಂಡ್ಸ್ ಅಂತ ಇದೆ ಟೂ ಅಂತ ಕೊಟ್ಟರೆ ಇದನ್ನು ಟೂ ಪೀಸಾಗಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ ಇದು ಫರ್ ಮೇಲೆ ಇಟ್ಟು ಕಟ್ ಮಾಡ್ಕೋಬೇಕಾಗುತ್ತೆ ಇದು ಅಷ್ಟೇ ಟು ಬ್ಯಾಕ್ ಬಾಡಿ ಸೊ ಇದೊಂದು ಇನ್ನೊಂದು ಪಾರ್ಟು ಈ ಸೈಡ್ ಒಂದು ಬರುತ್ತೆ ಈ ಸೈಡ್ ಒಂದು ಬರುತ್ತೆ ಸೊ ಹಾಗೆ ಕಟ್ ಮಾಡ್ಕೋಬೇಕು ಇದು ಅಷ್ಟೇ ಫೋರ್ ಹಿಯರ್ಸ್ ಅಂತ ಇದೆ 4 ಕಟ್ ಮಾಡ್ಕೋಬೇಕಾಗುತ್ತೆ ಇದು ಸೊ ಇದೇ ರೀತಿ ಎಲ್ಲನೂ ಮೆನ್ಷನ್ ಮಾಡಿರ್ತಾರೆ ನೀವು ಇದನ್ನು ನೋಡಿ ನೋಡಿ ಕಟ್ ಮಾಡ್ಕೋಬೇಕಾಗುತ್ತೆ ಇದು ನೋಡಿ ಗಣೇಶ ಜೊತೆ ಫೇಸ್ ಸೊ ಇದು ಒಂದು ಪೀಸು ಒಂದು ಫೇಸ್ ಅಂತ ಕೊಟ್ಟಿದ್ದಾರಲ್ಲ ಇದನ್ನು ಈ ರೀತಿ ಇರುತ್ತೆ ಕಟ್ಟಿಂಗ್. ಸೊ ಇಲ್ಲಿ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಪಿ ಅಂದರೆ ಪಿ 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 ಅಂತ ಇದೆ. ಸೊ ಈಗಲೇ ಈ ಥರ ಹೇಳಿಕೊಟ್ರೆ ಗೊತ್ತಾಗಲ್ಲ. ಸೊ ಇವತ್ತು ಕಟ್ಟಿಂಗ್ ಸಿಕ್ತಲ್ವ, ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಇರುತ್ತೆ ಕಟ್ಟಿಂಗ್ಸ್ಗಳು. ಇದು ಎಷ್ಟು ಪೀಸ್ ಇದೆ ಅಂತ ಇವಾಗ ನಿಮಗೆ ತೋರಿಸ್ತೀನಿ. ಇವಾಗ ಈ ಒಂದು ಗಣೇಶಜಿದು ನೀವು ಡಾಲ್ ಮಾಡಬೇಕು ಅಂದರೆ 9 ಪೀಸ್ಗಳಿದೆ ಇದು ಕಟ್ಟಿಂಗು. ಸೊ ಇದನ್ನು ಬಳಸ್ಕೊಂಡು ನೀವು ಇದನ್ನು ಫರ್ಮೇಲೆ ಇಟ್ಬಿಟ್ಟು ನೀವು ಕಟ್ ಮಾಡ್ಕೋಬೇಕು. ಫಸ್ಟು ಇದನ್ನು ಫರ್ಮೇಲೆ ಇಟ್ಬಿಟ್ಟು ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನೀವು ಫರ್ನ ಕಟ್ ಮಾಡ್ಕೋಬೇಕು. ಡಾಲ್ ಮಾಡುವಾಗ ನಿಮಗೆ ಕಟ್ಟಿಂಗ್ಸ್ಗಳು ತುಂಬಾ ಮುಖ್ಯ ಆಗುತ್ತೆ. ಯಾಕೆಂದರೆ ತುಂಬಾ ನೀವು ಇದನ್ನು ಜೋಪಾನವಾಗಿ ಇಟ್ಕೋಬೇಕು. ಒಂದು ಕಟ್ಟಿಂಗ್ ಕಳೆದೋದ್ರು ನಿಮಗೆ ಡಾಲ್ ಮಾಡೋಕ್ಕೆ ಖಂಡಿತವಾಗ್ಲೂ ಆಗಲ್ಲ. ಇಲ್ಲಾಂದರೆ ನೀವು ಡ್ರಾಯಿಂಗ್ ಶೀಟಲ್ಲಾದರೂ ಇದನ್ನು ಮಾರ್ಕ್ ಮಾಡಿ ಅದನ್ನು ಸೇಫಾಗಿ ಇಟ್ಕೋಬೇಕಾಗುತ್ತೆ. ಇಲ್ಲಾಂದರೆ ಒಂದು ಪೀಸ್ ಮಿಸ್ ಆದ್ರೂ ನಿಮಗೆ ಮತ್ತೆ ಡಾಲ್ ಮಾಡೋಕ್ಕೆ ಖಂಡಿತ ಆಗಲ್ಲ. ಸೊ ಆದಷ್ಟು ಇದನ್ನು ಡಾಲ್ ಮಾಡಿದ್ಮೇಲೆ ಅದೇ ಕವರ್ಗೆ ಹಾಕಿ ನೀಟಾಗಿ ಎತ್ತಿಟ್ಕೊಳ್ಳಿ. ಅಂದರೆ ನಿಮಗೆ ಮತ್ತೆ ನೆಕ್ಸ್ಟ್ ಏನಾದ್ರು ಮಾಡಬೇಕು ಅನಿಸಿದ್ರೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ನೋಡಿದ್ರಿ ಅಲ್ವಾ, ಇದೇ ಕಟ್ಟಿಂಗು ಈ ರೀತಿ ಇರುತ್ತೆ. ಸೊ ಇದನ್ನು ಬಳಸ್ಕೊಂಡು ನಾನು ಯಾವ ರೀತಿ ಡಾಲ್ ಮಾಡಿದ್ದೀನಿ ಅಂತ ಅದನ್ನು ಕೂಡ ಇವಾಗ ತೋರಿಸ್ತೀನಿ. ಸೊ ನೋಡಿ, ಗಣೇಶಜಿ ಕಟ್ಟಿಂಗನ್ನು ಬಳಸ್ಕೊಂಡು ನಾನು ಮಾಡಿರುವಂಥ ಡಾಲ್ ಇದೆ. ನನಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ಇದು ನಾನು ಮಾಡಿರೋದು ಬೆಲ್ಟಲ್ಲಿ. ಇದು ಫರ್ ಡಾಲ್ ಅಲ್ಲ, ಇದು ಬೆಲ್ಟಲ್ಲಿ ಮಾಡಿರುವಂಥದ್ದು. ನೋಡಿ ಎಷ್ಟು ಕ್ಯೂಟಾಗಿದೆ. ಇದಕ್ಕೆ ನಾನು ಎಕ್ಸ್ಟ್ರಾ ಇದೆಲ್ಲ ಲೇಸ್ ಎಲ್ಲ ತಂದುಬಿಟ್ಟು ಪೇಸ್ಟ್ ಮಾಡಿರೋದು. ಹಾಗೆ ಸ್ವಲ್ಪ ವಾಶ್ ಮಾಡೋದ್ನೆಲ್ಲ ಮೊನ್ನೆ. ಸೊ ಹೋಗಿದೆ, ಇದು ಮತ್ತೆ ಅಂಟಿಸ್ಬೇಕು ಇವಾಗ. ಸೊ ಇದು ತುಂಬ ಈಸಿಯಾಗಿ ಮಾಡ್ಬೋದು. ನೋಡಿ ಈ ರೀತಿ ಬರುತ್ತೆ. ಇದೆಲ್ಲ 2 ಪೀಸು, ಅಂದರೆ ಇದು 4 ಪೀಸ್ ಆಗುತ್ತೆ ಹ್ಯಾಂಡು. ಇದು ಅಷ್ಟೇ, ಇದು 2 ಪೀಸ್ ಆಗುತ್ತೆ. ಸೊ ನೋಡಿ ಇದು ಅಷ್ಟೇ 2 ಪೀಸು. ಇದು 1 ಪೀಸ್ ಬರುತ್ತೆ. ಇದು ಫ್ರಂಟು 1 ಪೀಸ್ ಇದೆ. ಸೊ ನೋಡಿ ಈ ರೀತಿ ಕಾಣಿಸುತ್ತೆ. ತುಂಬ ಈಸಿಯಾಗಿ ಮಾಡ್ಬೋದು. ಇದು ನಾನು ಮಿಷಿನಲ್ಲಿ ಹೊಲಿಸಿರೋವಂಥದ್ದು. ಹಾಗೆ ಇದನ್ನು ಕೂಡ ನಾವು ಎಕ್ಸ್ಟ್ರಾ ಏನಾದರೂ ಬೇಕು ಅಂದರೆ ನಾವು ಪೇಸ್ಟ್ ಮಾಡ್ಬೋದು. ಇದು ಅಷ್ಟೇ ಮೊನ್ನೆ ವಾಶ್ ಮಾಡಿದಾಗ ಹೋಗಿದೆ ಇದು. ಹಾಗೆಯೇ ಪ್ರತಿಯೊಂದು ಡಾಲ್ ಮಾಡುವಾಗಲೂ ಅದಕ್ಕೆ ನಾವು ಐಸ್ಗಳನ್ನ ಸಪ್ರೇಟಾಗಿ ತೊಗೋಬೇಕಾಗತ್ತೆ. ಯಾವ ಡಾಲ್ ಮಾಡ್ತೀರಾ ನೋಡಿಕೊಂಡು ಆ ಡಾಲ್ಗೆ ನೀವು ಸಪ್ರೇಟಾಗಿ ಬೇಕಾದಂಥ ಐಸ್ ಆಗಿರ್ಬೋದು, ನೋಸ್ ಆಗಿರ್ಬೋದು ತೊಗೋಬೇಕಾಗುತ್ತೆ. ಹೇಗಿದೆ ಈ ಡಾಲು? ನಿಮಗಿಷ್ಟ ಆಯಿತಾ? ತುಂಬ ಕ್ಯೂಟಾಗಿದೆ ಅಲ್ವಾ? ನಿಮಗಿಷ್ಟ ಆಗಿದರೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಸುಮಾರು ಜನ ಕೇಳ್ತಾ ಇದ್ರಿ ಅಲ್ವಾ ಹೇಗೆ ಮಾಡೋದು ಅಂತ. ಸೊ ಇವತ್ತು ಒಂದು ಸಣ್ಣದಾದಂತಹ ವಿಡಿಯೋ ಮಾಡಿದ್ದೀನಿ, ಕಟ್ಟಿಂಗ್ಸ್ಗಳು ಹೇಗಿರುತ್ತೆ ಅಂತ. ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.